ನಿಕ್ಕೆಲ್ ವೇಗವರ್ಧಕವನ್ನು ಬಳಸಿಕೊಂಡು ಹೈಡ್ರೋಜನ್ನೇಷನ್ ಅಥವಾ ಸಾಮಾನ್ಯ ಸಸ್ಯಜನ್ಯ ಎಣ್ಣೆಯನ್ನು ಹೈಡ್ರೋಜನೀಕರಣಗೊಳಿಸುವಂತಹ ಪ್ರಕ್ರಿಯೆ ಯಾವುದಕ್ಕೆ ಯಾವ ಪ್ರಕ್ರಿಯೆಗೆ ಸೇರಿದ್ದು ಅಥವಾ ಅದು ಯಾವ ಪ್ರಕ್ರಿಯೆ ಉದಾಹರಣೆ ಅಂತ ನನ್ನ ಪ್ರಶ್ನೆಯಾಗಿತ್ತು. ಇಲ್ಲಿ ಒಂದನೇದಾಗಿ ನಾನು ಪರ್ಯಾಯ ಪ್ರತಿಕ್ರಿಯೆ ಅಂತ ಕೊಟ್ಟಿದ್ದೆ, ಅಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ಇದನ್ನು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. ಏನು ಇಲ್ಲಿ ಏನಾಗುವಂಥದ್ದು, ಉದಾಹರಣೆಗೆ ನಾನು ಮೀಥೇನಿಗೆ ಒಂದು ಕ್ಲೋರಿನ್ನ ಅಣು ಸೇರುವಾಗ ಅಲ್ಲಿಂದ ಒಂದು ಹೈಡ್ರೋಜನ್ ಹೊರಗಡೆಗೆ ಹೋಗ್ತದೆ, ಒಂದು ಎಚ್ ಸಿ ಎಲ್ ಅಲ್ಲಿ ಉಂಟಾಗ್ತದೆ ಮತ್ತು ಕ್ಲೋರಿನ್ ಅದಕ್ಕೆ ಸೇರಿರುತ್ತದೆ. ಪುನಃ ಇನ್ನೊಂದು ಹಂತದಲ್ಲಿ ಕ್ಲೋರಿನ್ ಒಂದು ಪರಮಾಣು ಸೇರುತ್ತದೆ, ಅಲ್ಲಿ ಎಚ್ ಸಿ ಎಲ್ ಬಿಡುಗಡೆ ಆಗ್ತದೆ. ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ನೀವು 10ನೇ ತರಗತಿಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಪಾಠ ಪುಸ್ತಕದಲ್ಲಿ ನೋಡಿದ್ದೀರಿ. ಅದನ್ನು ಹೈಡ್ರೋಜನ್ ಅದನ್ನು ಅಲ್ಲಿ ನಾವು ಹ್ಯಾಲೋಜಿನೇಷನ್ ಅಂತ ಕರೆದಿದ್ದೇವೆ ಅಲ್ವಾ. ಇದು ಯಾವುದಕ್ಕೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಅಥವಾ ಸಂಕಲನ, ಅಲ್ಲಿ ಒಂದು ಅಲ್ಲಿ ಒಂದು ಪರ್ಯಾಯವಾಗಿ ಒಂದೊಂದು ಸೇರ್ತಾ ಹೋದಂತಹ ಒಂದು ಕ್ರಿಯೆ ನಡೆದಿದಲ್ಲ, ಇದನ್ನು ನಾವು ಪರ್ಯಾಯ ಪ್ರತಿಕ್ರಿಯೆ ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೇವೆ. ಹಾಗಾಗಿ ಇದು ನಿಮ್ಮ ಉತ್ತರ ಅಲ್ಲ. ಇಲ್ಲಿ ಹೈಡ್ರೋಜನನ್ನು ನೀವು ಸೇರಿಸಿದ್ದು ಅಲ್ವಾ. ಹಾಗಾಗಿ ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟದ್ದು ಎಲಿಮಿನೇಷನ್ ಪ್ರತಿಕ್ರಿಯೆ. ಎಲಿಮಿನೇಷನ್ ಪ್ರತಿಕ್ರಿಯೆ ಅಂದರೆ ಸಾಮಾನ್ಯವಾಗಿ ನಾವು ಆಲ್ಕಹಾಲಿನ ಡಿಹೈಡ್ರೇಷನನ್ನು ನಾವು ತಗೊಳ್ಬೋದು ಅಥವಾ ಆಲ್ಕಹಾಲಿನಿಂದ ನಿರ್ಜಲೀಕರಣಗೊಳ್ಳುವಂಥದ್ದು, ಆಲ್ಕಹಾಲಿನ ನಿರ್ಜಲೀಕರಣ ಪ್ರತಿಕ್ರಿಯೆ. ಅದು ಎರಡು ಹಂತಗಳಲ್ಲಿ ನಡೀತದೆ. ಅಲ್ಲಿ ಪರಮಾಣುಗಳು ಅದರಿಂದ ತೆಗೆಯಲ್ಪಡೋದು. ಹಾಗಾಗಿ ಅಲ್ಲಿ ಅದು ಎಲಿಮಿನೇಷನ್ ಪ್ರತಿಕ್ರಿಯೆ ಆಯಿತು. ಅಂದರೆ ಅದು ಹೊರಗಡೆ ಹೋಗ್ತದೆ, ಅಣುಗಳು ಹೊರಗಡೆಗೆ ಹೋಗ್ತದೆ. ನಾನು ಕೊಟ್ಟ ಉದಾಹರಣೆಯಲ್ಲಿ ಹೋಗಲಿಲ್ಲ, ಆ್ಯಡ್ ಆಗ್ತಾ ಹೋದದ್ದು. ಹಾಗಾಗಿ ಎಡಿಷನ್ ಪ್ರತಿಕ್ರಿಯೆ ಆಗಬೇಕು. ಎಡಿಷನ್ ಪ್ರಕ್ರಿಯೆ ಅಲ್ಲಿ ನಡೆದದ್ದು ಅಥವಾ ಸೇರ್ಪಡೆ ಪ್ರಕ್ರಿಯೆ ಅಲ್ಲಿ ನಡೆದದ್ದು. ಅಲ್ಲಿ ಏನಾಗಿರುವಂಥದ್ದು ಅಂದರೆ, ಎಣ್ಣೆಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಇರ್ತದೆ. ಇದು ವಾತಾವರಣದಲ್ಲಿರುವಂತಹ ಆಮ್ಲಜನಕದೊಟ್ಟಿಗೆ ಸೇರಿಕೊಂಡು ಅದು ರ್ಯಾನ್ಸಿಡಿಟಿ ಉಂಟಾಗ್ತದೆ, ಕೆಟ್ಟ ವಾಸನೆ ಉಂಟಾಗ್ತದೆ. ಅಲ್ಲಿ ಯಾವುದೋ ಒಂದು ಸಂಯುಕ್ತ ಉಂಟಾಗ್ತದೆ, ಅದು ಕೆಟ್ಟ ವಾಸನೆಯದ್ದು ಮತ್ತು ಅದನ್ನು ತಿಂದರೆ ಅದು ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ಏನು ಮಾಡ್ತಾರೆ, ಒಂದು 200 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಅದನ್ನು ಕಾಯಿಸ್ತಾರೆ. ನಿಕ್ಕೆಲನ್ನು ವೇಗವರ್ಧಕವಾಗಿ ಬಳಸ್ತಾರೆ, ಅದಕ್ಕೆ ಹೈಡ್ರೋಜನ್ ಅನಿಲವನ್ನು ಹಾಯಿಸ್ತಾರೆ. ಇದರಿಂದ ಏನಾಗ್ತದೆ, ಹೈಡ್ರೋಜನ್ ಅನಿಲ ಅಲ್ಲಿ ಫ್ರೀ ಇಲೆಕ್ಟ್ರಾನ್ ಒಟ್ಟಿಗೆ ಸೇರ್ತಾ ಅಲ್ಲಿ ಬಂಧ ಉಂಟಾಗಿ ಹೈಡ್ರೋಜನೀಕರಣ ಉಂಟಾಗ್ತದೆ. ಹೈಡ್ರೋಜನ್ ಅದಕ್ಕೆ ಆ್ಯಡ್ ಆಗಿರ್ತದೆ. ಹಾಗಾಗಿ ಇದು ಎಡಿಷನ್ ಪ್ರಕ್ರಿಯೆ. ಇಲ್ಲಿ ಉಂಟಾಗುವಂಥದ್ದು ವನಸ್ಪತಿ ಅಥವಾ ಡಾಲ್ಡ ಅಂತ ಕರಿತೇವಲ್ಲ, ಅದು ಅಂದರೆ ಘನ ರೂಪದಲ್ಲಿ ಅದು ಉಂಟಾಗಿರ್ತದೆ. ಹಾಗಾಗಿ ಇದು ದೀರ್ಘಕಾಲ ಏನೂ ಆಗುವುದಿಲ್ಲ, ರ್ಯಾನ್ಸಿಡಿಟಿ ಅಥವಾ ಕಮಟು ವಾಸನೆ ಅದಕ್ಕೆ ಬರುವುದಿಲ್ಲ. ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ, ಎಣ್ಣೆ ಕಮಟು ವಾಸನೆ ಬಾರದಿದ್ದ ಹಾಗೆ ಯಾವ ಕ್ರಿಯೆಯನ್ನು ಮಾಡಬಹುದು ಅಂತ. ಆಗ ನೀವಲ್ಲಿ ಎಡಿಷನ್ ಪ್ರಕ್ರಿಯೆಯನ್ನು ಮಾಡುವಂಥದ್ದು ಅಥವಾ ಅಲ್ಲಿ ಅದಕ್ಕೆ ಹೈಡ್ರೋಜನನ್ನು ಸೇರಿಸುವಂತಹ ಪ್ರಕ್ರಿಯೆಯನ್ನು ನಡೆಸ್ತಾರೆ ಅನ್ನುವಂಥದ್ದನ್ನು ನೀವು ಹೇಳಬೇಕಾಗ್ತದೆ. ಓಕೆ, ಅಲ್ಲಿ ಇನ್ನೊಂದು ನಾವು ಕೊಟ್ಟದ್ದು ಸ್ವತಂತ್ರ ರ್ಯಾಡಿಕಲ್ ಪಾಲಿಮರೀಕರಣ ಅಂತ. ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು ಹೇಳಿ, ಎಥಿಲೀನನ್ನು ತುಂಬ ಸೇರಿಸಿ ಪಾಲಿಥೀನ್ ಮಾಡುವಂಥದ್ದು ಹೇಳಿದ್ದೇನಲ್ಲ, ಅಂದರೆ ಇಲ್ಲಿ ಪಾಲಿಮರೀಕರಣ ಆದದ್ದು, ಅಂದರೆ ಮಾನೋಮರ್ಗಳು ಒಟ್ಟು ಸೇರಿ ಪಾಲಿಮರ್ಗಳು ಉಂಟಾದದ್ದು. ಅದನ್ನು ನಾವು ಸ್ವತಂತ್ರ ರ್ಯಾಡಿಕಲ್ ಸೇರ್ಪಡೆ ಪಾಲಿಮರೀಕರಣ ಅಂತ ಕೂಡ ಕರಿತೇವೆ. ಓಕೆ, ಹಾಗಾಗಿ ಇದನ್ನು ಫ್ರೀ ರ್ಯಾಡಿಕಲ್ ಪಾಲಿಮರೈಸೇಷನ್ ಅಂದರೆ ಅದು ಪಾಲಿಮರ್ಗಳಾಗೋದು, ಮಾನೋಮರ್ಗಳು ತುಂಬ ಸೇರಿ ಉಂಟಾಗುವಂತಹ ದೊಡ್ಡ ಸಂಯುಕ್ತ, ದೊಡ್ಡ ಅಣು ಉಂಟಾಗ್ತದಲ್ಲ, ಇದನ್ನು ಪಾಲಿಮರ್ ಅಂತ ಕರಿತೇವೆ. ಹಾಗಾಗಿ ಇದು ಎಲ್ಲ ವಿಷಯಗಳು ನಿಮಗೆ ಒಂದೊಂದಾಗಿ ಯಾವುದು ಸಾವಯವ ರಸಾಯನಶಾಸ್ತ್ರ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಒಂದೊಂದು ವಿಷಯಗಳಿದು ನೆನಪಿಟ್ಕೊಳ್ಬೇಕಾದದ್ದು.